ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ತೊಲಗೋವರೆಗೂ ನಾವು ಪಾದಯಾತ್ರೆ ಮಾಡ್ಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೀವಿ. ನನ್ನಿಂದಲೇ ಸೃಷ್ಟಿಯಾದಂತಹ ಭ್ರಷ್ಟಾಚಾರ, ನನ್ನಿಂದಲೇ ಕೊಲೆಗೊಳ್ಬೇಕು ಕೊನೆಗೊಳ್ಬೇಕು ಅನ್ನೋದಾದ್ರೆ ಇವತ್ತು ಎಲ್ಲಾ ರೀತಿಯಾದಂತಹ ತನಿಖೆಗಳು ಮಾಡಕ್ಕೆ ಹೇಳಿ ನೋಡೋಣ ತಾಕತ್ತಿದೆಯೇನೋ ಸಿದ್ದರಾಮಯ್ಯಗೆ. ಸಿದ್ದರಾಮಯ್ಯನವರು ಅವ್ರ ಕುಟುಂಬದ ಸಂಬಂಧ ಇವತ್ತು ಇಡೀ ರಾಜ್ಯದ ಜನತೆ ಮತ್ತೊಮ್ಮೆ ಮುಖ್ಯಮಂತ್ರಿಯನ್ನು ಕಳ್ಕೊಳ್ಳುವಂತ ಪರಿಸ್ಥಿತಿಗೆ ಬಂದಿದ್ದಾರೆ. ಪರಿಶಿಷ್ಟ ಪಂಗಡದವರು ಒಂದು ಬಿಜೆಪಿ ಗೆಲ್ಲದಂಗೆ ಕಾಂಗ್ರೆಸ್ ಅನ್ನ ಗೆಲ್ಸಿದ್ದಾರೆ. ಇವರಿಗೆ ನಾಚಿಕೆ ಬರಬೇಕು, ಇವರಿಗೆ ಅವ್ರ ದುಡ್ಡನ್ನು ತಿಂತಾರೆ ಅಂದ್ರೆ ನಾಚಿಕೆ ಬರಲ್ಲ ಇವ್ರ ಕಾಂಗ್ರೆಸ್ನವ್ರಿಗೆ. ಪ್ರಾಯಶಃ ಇವತ್ತು ಕರ್ನಾಟಕದ ಜನತೆ ಈ ಸರ್ಕಾರ ಇರಬಾರದು ಅಂತಕ್ಕಂತ ಯೋಚನೆ ಅಡಿಯಲ್ಲಿ ತೀರ್ಮಾನವನ್ನ ಮಾಡಿದ್ದಾರೆ. ಈ ದರಿದ್ರ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋವರೆಗೂ ಡಿಸಿಎಂ ಹಾಗೂ ಸಿದ್ದರಾಮಯ್ಯ ಇಬ್ಬರು ರಾಜೀನಾಮೆ ಕೊಟ್ಟು ತೊಲಗಬೇಕಂತ ಹೇಳ್ತಾ ಇದ್ದಾರೆ. ಇವತ್ತು ಈ ಪಾದಯಾತ್ರೆ ಮಾಡ್ತಾ ಇರೋದು ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ತೊಲಗೋವರೆಗೂ ನಾವು ಪಾದಯಾತ್ರೆ ಮಾಡಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೀವಿ. ಕುಮಾರಣ್ಣವರ ಆದೇಶದಂತೆ ನಿಖಿಲ್ ಅಣ್ಣವರ ವಿಜೇಂದ್ರ ಅವರ ಜೊತೆಯಲ್ಲಿ ಇವತ್ತು ಮೈಸೂರು ರೋಡ್ನ ಪಾದಯಾತ್ರೆ ಯಶಸ್ವಿಯಾಗಿ ಲಕ್ಷ ಲಕ್ಷ ಜನಸಂಖ್ಯೆಯಲ್ಲಿ ಈ ದರಿದ್ರ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋವರೆಗೂ ನಾವು ಪಾದಯಾತ್ರೆನ ಮಾಡ್ತೀವಿ ಅಂತೇಳಿ ಈ ಮುಖಾಂತರ ಆಗ್ರಹ ಪಡಿಸ್ತೀವಿ. ಮತ್ತೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು ಈ ರಾಜ್ಯದಿಂದ, ಈ ದೇಶದಿಂದ. ಈ ಕಾಂಗ್ರೆಸ್ ಸರ್ಕಾರ ಬಂದು ಈ ದೇಶನ ಸರ್ವನಾಶನ ಮಾಡಿದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ. ಸಿದ್ದರಾಮಯ್ಯನವರು ವಿಧಾನಸೌಧದಲ್ಲಿ ನಿಂತ್ಕೊಂಡು ತೊಡೆ ತಟ್ಟಿದ್ರಲ್ಲ, ತೊಡೆ ತಟ್ಟಿದ್ರಲ್ಲ ಶಾಸಕರ ಮುಂದೆ, ಇಡೀ ಕರ್ನಾಟಕದ ಮುಂದೆ ತೊಡೆ ತಟ್ಟಲಿ. ನನ್ನಿಂದಲೇ ಸೃಷ್ಟಿಯಾದಂತಹ ಭ್ರಷ್ಟಾಚಾರ, ನನ್ನಿಂದಲೇ ಕೊಲೆಗೊಳ್ಬೇಕು ಕೊನೆಗೊಳ್ಬೇಕು ಅನ್ನೋದಾದ್ರೆ ಇವತ್ತು ಎಲ್ಲಾ ರೀತಿಯಾದಂತಹ ತನಿಖೆಗಳು ಮಾಡಕ್ಕೆ ಹೇಳಿ ನೋಡೋಣ ತಾಕತ್ತಿದೆಯೇನೋ ಸಿದ್ದರಾಮಯ್ಯಗೆ. ಸಿದ್ದರಾಮಯ್ಯ ಮಾಡಕ್ ತಾಕತ್ತಿದೆಯಾ? ಎಲ್ಲ ಕೊಟ್ಟಿದೀವಿ ಅಧಿಕಾರನ ತನಿಖೆ ಮಾಡಿ, ನಮ್ ಕಾಲದ್ದು ತನಿಖೆ ಮಾಡ್ಕೊಳ್ಳಿ, ಈಗಲೂ ತನಿಖೆ ಮಾಡ್ಲಿ. ಅವ್ರು ರಾಜೀನಾಮೆ ಕೊಟ್ಟು ಆಚೆ ಬಿಂದು ತನಿಖೆ ಸಿಬಿಐ ಒಪ್ಪಿಸ್ಬೇಕು ಅನ್ನೋದೇ ನಮ್ಮೆಲ್ಲ ಲೀಡರ್ ಆಗ್ರಹ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ. ಇವತ್ತು ಮೂಡಾ ಹಗರಣ ನಮ್ಮ ಕರ್ನಾಟಕ ಕಂಡಂತ ಅತ್ಯಂತ ದೊಡ್ಡ ಭ್ರಷ್ಟಾಚಾರದ ಹಗರಣಗಳಲ್ಲಿ ಒಂದು. ಸುಮಾರು 4,000-5,000 ಕೋಟಿ ಹಗರಣ ಆಗೈತಿ. ಇದರ ಪ್ರಮುಖ ಸೂತ್ರಧಾರ ಶ್ರೀ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಅವ್ರ ಕುಟುಂಬದ ಸಂಬಂಧ ಇವತ್ತು ಇಡೀ ರಾಜ್ಯದ ಜನತೆ ಮತ್ತೊಮ್ಮೆ ಮುಖ್ಯಮಂತ್ರಿಯನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಈ ಹಗರಣ ಶ್ರೀ ಸಿದ್ದರಾಮಯ್ಯನವರ ರಾಜಕೀಯ ಜೀವನಕ್ಕೆ ಇತಿಷ್ಟೇ ಆಡ್ತೈತಿ. ಈಗ ಅವರು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ರಾಜೀನಾಮೆ ಕೊಡಬೇಕಾಗ್ತದೆ. ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯಾಗಿರುವಂಥ ಸಿದ್ದರಾಮಯ್ಯನವರು ಮೂಡಾ ಪ್ರಕರಣದಲ್ಲಿ ಶಾಮೀಲಾಗಿದ್ದು ಅವರು ತಕ್ಷಣ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಆಗ್ರಹದ ಹಿನ್ನೆಲೆಯಲ್ಲಿ ಇವತ್ತು ಮೈಸೂರು ಚಲೋ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ. ಇವತ್ತು ಕರ್ನಾಟಕ ಸರ್ಕಾರ ಕಳೆದ 1.5 ವರ್ಷಗಳಲ್ಲಿ ಮಾಡಿರತಕ್ಕಂತಹ ಆಡಳಿತಗಳು, ಪ್ರಾಯಶಃ ಇವತ್ತು ಕರ್ನಾಟಕದ ಜನತೆ ಈ ಸರ್ಕಾರ ಇರಬಾರದು ಅನ್ನತಕ್ಕಂಥ ಯೋಚನೆಯಡಿಯಲ್ಲಿ ತೀರ್ಮಾನವನ್ನು ಮಾಡಿದ್ದಾರೆ. ನಾಳೆ ದಿನ ಈ ಪಾದಯಾತ್ರೆ ಕೊನೆಗೊಳ್ಳುವ ಮೊದಲು ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ಟು ಆ ಮೂಡಾ ಹಗರಣವನ್ನು ತನಿಖೆಗೆ ಒಳಪಡಿಸಬೇಕು ಅನ್ನತಕ್ಕಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಮತ್ತೆ ನೈತಿಕವಾಗಿರತಕ್ಕಂಥ ಹೊಣೆಯನ್ನು ಹೊತ್ತು ವಾಲ್ಮೀಕಿ ಪ್ರಕರಣದಲ್ಲಿಯೂ ಕೂಡ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳು ಪಾಲುದಾರರಾಗಿರುವಂಥದ್ದು ಕೂಡ ಇವತ್ತು ತನಿಖೆಯ ಮುಖಾಂತರ ಬಹಿರಂಗಗೊಂಡಿದೆ. ಈ ಕರ್ನಾಟಕ ಸರ್ಕಾರವನ್ನು ರಾಜ್ಯಪಾಲರು ಮತ್ತೆ ವಿಸರ್ಜನೆ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೀವಿ. 85,000 ಅರ್ಜಿಗಳಾಕಿ ಕಾಯ್ತಾ ಇದ್ದಾರೆ. ಇವತ್ತು 5,000 ನಿವೇಶನಗಳನ್ನು ಯಾವ್ಯಾವ ನಾಯಕರುಗಳು ಎಷ್ಟೆಷ್ಟು ಲಪಟಾಯಿಸಿದ್ರೋ ಗೊತ್ತಿಲ್ಲ. ಆದರೆ ಈ ಒಂದು ಹಗರಣದ ಮುಖ್ಯನಾದ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಇರ್ಬೋದು, ಮೈಸೂರಿನ ಮೂಡಾ ಇರ್ಬೋದು, ಟೂಡಾ ಇರ್ಬೋದು, ಇಡೀ ರಾಜ್ಯದಲ್ಲಿರ್ತಕ್ಕಂಥದ್ದು ಗೊತ್ತಾಗಬೇಕು. ಜನ ಜಾಗೃತರಾಗಿದ್ದಾರೆ. ಭಾರತೀಯ ಜನತಾ ಪಕ್ಷ ಹಾಗೂ ಜನತಾದಳದ ನಾಯಕರುಗಳ ನೇತೃತ್ವದಲ್ಲಿ ಇವತ್ತು ಮೂಡಾದ ಹಗರಣ. ಒಬ್ಬ ಮುಖ್ಯಮಂತ್ರಿಯಾಗಿ ಅವ್ರ ಜವಾಬ್ದಾರಿ ಏನಿತ್ತು, ಒಬ್ಬ ಕಾನೂನಿನ ತಜ್ಞರಾಗಿ ಅವ್ರ ಜವಾಬ್ದಾರಿ ಏನಿತ್ತು, ರಾಜ್ಯದ ಅರ್ಥ ವ್ಯವಸ್ಥೆಯನ್ನು ಹಿಡಿದಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಎಸ್ ಟಿ ನಿಗಮದಲ್ಲಾಗಿರ್ತಕ್ಕಂಥ ಹಗರಣ, ಮೈಸೂರಿನಲ್ಲಾಗಿರ್ತಕ್ಕಂಥ ಇವೆಲ್ಲದ ಬಗ್ಗೆ ಎಚ್ಚರಿಕೆ ಬೇಕಾಯಿತು. ನೈತಿಕ ಹೊಣೆ ಹೊತ್ತು ಅವರು ರಾಜೀನಾಮೆ ಕೊಟ್ಟು ಬಹುಶಃ ಅವರು ತನಿಖೆ ಆಗಲಿ, ಆಮೇಲೆ ಅವರು ಏನು ಬೇಕಾದ್ರು ಜನಗಳ ಪರೀಕ್ಷೆಗೆ ಒಳಗಾಗಲಿ. ಈ ಪಾದಯಾತ್ರೆ ಮಾಡುವ ಉದ್ದೇಶ ಏನಂದ್ರೆ ಮೈಸೂರು ಟು ಚಲೋ, ಏನು ಮೂಡಾ ಹಗರಣದಲ್ಲಿ ರಾಜ್ಯದಲ್ಲಿ ಅತಿ ಭ್ರಷ್ಟ ಮುಖ್ಯಮಂತ್ರಿಯಾಗಿ ಇವತ್ತು ನಿರ್ಮಾಣ ಹೊಂದ್ಯಾರ. ಯಾವತ್ತೂ ಅಂಥ ಮುಖ್ಯಮಂತ್ರಿ ಇದ್ದಿದ್ದಿಲ್ಲ ಸಿದ್ದರಾಮಯ್ಯನವರು. ಈ ಇದರೊಳಗೆ ಅವ್ರನ್ನ ಸಿಗಿಸ್ಬೇಕು ಅಂತಂದು ಹೇಳಿ ಸಿ ಡಿ ಫ್ಯಾಕ್ಟ್ರಿ ಮ್ಯಾನೇಜರ್ ಆದಂಥ ಅವರು ಸೇರಿ
ಅವ್ರನ್ನ ಹಗರಣದಾಗ ಶಿಕ್ಷಾರ. ಆಮೇಲೆ ಈ 187 ಕೋಟಿ ಏನು ವಾಲ್ಮೀಕಿ ಎಸ್ ಟಿ ಹಗರಣ ಏನಾಯ್ತಲ್ಲ, ಇದರ ಮೂಲ ಕಾರಣಕರ್ತರು ಅಂದರೆ ಸಿದ್ದರಾಮಯ್ಯರಲ್ಲ, ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಮೂಲ ಕರ್ತೃಗಳು. ಅವರನ್ನು ಸಿಗಿಸ್ಬೇಕಂತಂದು ಹೇಳಿ ಸಿದ್ದರಾಮಯ್ಯನವ್ರನ್ನ ಅಧಿಕಾರಿಗಳ ಮುಖಾಂತರ ಇದರಲ್ಲಿ ಸೇರಿಸಿ ಈ ಹಗರಣವನ್ನು ಒಟ್ಟಾರೆ ದೊಡ್ಡ ಮಟ್ಟದ ಹಗರಣ ಮಾಡಿದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗಕ್ಕೆ ದೊಡ್ಡ ಮೋಸ ಮಾಡ್ಯಾರ ಈ ಕಾಂಗ್ರೆಸ್ ಸರ್ಕಾರ. ಓಟ್ ಹಾಕಿಸ್ಕಿನ ಕಷ್ಟ ಬೇಕು ಇವರಿಗೆ. 15-18 ಕ್ಷೇತ್ರವನ್ನು ಪರಿಶಿಷ್ಟ ಪಂಗಡದವರು ಒಂದು BJP ಗೆಲ್ಲದಂಗೆ ಕಾಂಗ್ರೆಸ್ಸನ್ನು ಗೆಲ್ಲಿಸಿದ್ದಾರೆ. ಇವರಿಗೆ ನಾಚಿಕೆ ಬರಬೇಕು ಇವರಿಗೆ. ಅವ್ರು ದುಡ್ಡನ್ನು ತಿಂತಾರೆ ಅಂದರೆ ನಾಚಿಕೆ ಬರಲ್ಲ ಇವ್ರು ಕಾಂಗ್ರೆಸ್ನವ್ರಿಗೆ. ಇದನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಒಂದು ಕಾಂಗ್ರೆಸ್ ಸರ್ಕಾರ ಆಗಿದೆ. ಹಲವಾರು ಹಗರಣಗಳಲ್ಲಿ ಭಾಗಿಯಾಗಿದೆ. ಮೂಡಾ ಇರ್ಬೋದು, ST ಸಮುದಾಯ ಇರ್ಬೋದು, ಇನ್ನೂ ಹಲವಾರು ರೀತಿ ನಿಗಮಗಳ ಒಂದು ಹಣವನ್ನು ದೋಚಿ ಇಡೀ ರಾಜ್ಯವನ್ನು ದಿವಾಳಿಯತ್ತ ಒಯ್ತಾ ಇದ್ದಾರೆ. ಬರೇ ಸುಳ್ಳು ಗ್ಯಾರಂಟಿಗಳನ್ನು ಹೇಳಿ ರಾಜ್ಯವನ್ನು ಅವನತಿಯತ್ತ ಒಯ್ತಾ ಇದ್ದಾರೆ. ಅದಕ್ಕೆ ನಾವು ಈ ಸಿದ್ದರಾಮಯ್ಯ ಸರ್ಕಾರ ತೊಲಗಲಿ ಅಂತೇಳಿ ಈ ಒಂದು ಪಾದಯಾತ್ರೆಯನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದೆ. ಆದ ಕಾರಣ ನಾವೆಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ತೀರ್ಥಹಳ್ಳಿ ಮತಕ್ಷೇತ್ರ ವತಿಯಿಂದ ಸಂಪೂರ್ಣವಾಗಿ ಬೆಂಬಲಿಸಿ ನಮ್ಮ ಜನಪ್ರಿಯ ಶಾಸಕ ಸಿದ್ದು ಸೌದಿ ಅವರು ಕೂಡ ಈ ಪಾದಯಾತ್ರೆಗೆ ಬೆಂಬಲ ಸೂಚಿಸಿದ್ದಾರೆ. ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಆದಷ್ಟು ಬೇಗನೆ ನಮ್ಮ ಸಿದ್ದರಾಮಯ್ಯ ಇದನ್ನೆಲ್ಲ ಅರಿತುಕೊಂಡು ತಾವೇ ಸ್ವತಃಾಗಿ ರಾಜೀನಾಮೆ ಕೊಡಬೇಕಂತೇಳಿ ನಾ ಈ ಮೂಲಕ ಆಗ್ರಹಿಸ್ತೇನೆ. ಸರ್, ಈ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷದಲ್ಲಿ ವಾಲ್ಮೀಕಿ ನಿಗಮ 187 ಕೋಟಿ ಹಣನ ಹಗರಣ ಮಾಡಿದೆ. ಆದ ಕಾರಣ ನೀತಿಗೆಟ್ಟ ಸರ್ಕಾರ ರಾಜೀನಾಮೆ ಕೊಟ್ಟು DCM ಹಾಗೂ ಸಿದ್ದರಾಮಯ್ಯ ಇಬ್ಬರು ರಾಜೀನಾಮೆ ಕೊಟ್ಟು ತೊಲಗಬೇಕಂತ ಹೇಳ್ತಾ ಇದೆ ಸರ್. ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅನೇಕ ಹಗರಣ ಮೇಲೆ ಹಗರಣಗಳು ಆಗ್ತಕ್ಕಂಥದ್ದು ಕೂಡ ಈಗಲೇ ರಾಜ್ಯ ಜನತೆ ಕೂಡ ನೋಡ್ತಾ ಇದ್ದಾರೆ. ಇವತ್ತು ನಡೀತಕ್ಕಂಥ ಪರಿಷತ್ ಪಂಗಡದ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಈಗಲೇ ಹಗರಣ ಆಗಿದ್ದು ಅದು ಇನ್ನೂ ಕೂಡ ನಡೀತಾ ಇದ್ದ ಸಂದರ್ಭದಲ್ಲಿ ಈಗಲೇ ಮೈಸೂರಲ್ಲಿ ಕೂಡ ಮೂಡ ಹಗರಣ ಕೂಡ 4,000-5,000 ಕೋಟಿಗಿಂತಲೂ ಹೆಚ್ಚಿನ ಕೂಡ ಹಗರಣ ಮಾಡಿದ್ದು ಇವತ್ತು ರಾಜ್ಯ ಜನತೆ ನೋಡ್ತಾ ಇದ್ದಾರೆ. ತಕ್ಷಣ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಕ್ಷಣ ರಾಜೀನಾಮೆ ಕೊಡಬೇಕು ಮತ್ತು ಈಗಾಗಲೇ ತನಿಖೆ ಕೂಡ ಆದೇಶ ಮಾಡಬೇಕಂತಕ್ಕಂಥ ಕೂಡ ನಾವು ಒತ್ತಾಯ ಮಾಡ್ತಾ ಇರೋದು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.